ಮೊನ್ನೆ ಯಾರೋ 60 ಕಿಲೋಮೀಟರ್ ದೂರದಲ್ಲಿ ಇರೋ ಒಬ್ಬ ಟೋಪನ್ ರಾಜ ಮಾತಾಡ್ತಿದ್ದ ಬಳ್ಳಾರಿ ಅಭಿವೃದ್ಧಿ ಈ ತರ ಮಾಡಬೇಕು ಬಳ್ಳಾರಿ ಅಭಿವೃದ್ಧಿ ಆ ತರ ಮಾಡಬೇಕು ಅಂತ ಹೇಳಿ ಬಳ್ಳಾರಿ ಅಭಿವೃದ್ಧಿ ಮಾಡೋ ಜವಾಬ್ದಾರಿ ಭರತ್ ರೆಡ್ಡಿದು ನಾಗೇಂದ್ರ ಅಣ್ಣವರದು ನಿಮಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿ ತಾವು ಪೂರ್ಣ ಮಾಡಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಆ ಟೋಪನ್ ರಾಜ ಅವರಿಗೆ ಇವತ್ತು ಈ ವೇದಿಕೆಯಿಂದ ನಮಗೆ ಯಾರು ಯಾರು ಹೇಳಿಕೊಡಬೇಕಾದ ಅವಶ್ಯಕತೆ ಇಲ್ಲ ಮೂರು ತಿಂಗಳಲ್ಲಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮತ್ತೆ ಶಕ್ತಿ ಯೋಜನೆಯನ್ನು ತಮ್ಮೆಲ್ಲ ತಮ್ಮ ಕಣ್ಣ ಮುಂದೆ ಉದ್ಘಾಟನೆ ಮಾಡಿ ತಾವನ ಫಲಾನುಭವಿಗಳಾಗಿದ್ರಿ ಸ್ನೇಹಿತರೆ ನಮಗೆ ಯಾ ತರ ಕೆಲಸ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದವರಿಗೆ ಗೊತ್ತು ನಮಗೆ ಏನನ ಕೆಲಸ ಮಾಡಬೇಕು ಯಾ ತರ ಕೆಲಸ ಮಾಡಬೇಕು ಅಂತಂದ್ರೆ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಸಾಹೇಬರು ಡಿಕೆ ಶಿವಕುಮಾರ್ ಸಾಹೇಬರು ರಾಹುಲ್ ಗಾಂಧಿ ಸಾಹೇಬರು ಕರ್ಗೆ ಸಾಹೇಬರು ಇದ್ದಾರೆ ಇವು ನಿಮ್ಮ ಯಾರು ಉಚಿತ ಸಲಹೆ ನಮಗೆ ಬೇಕಿಲ್ಲ ಅಂತ ಹೇಳಿ ಆ ಟೋಪನ್ ರಾಜಗೆ ಈ ವೇದಿಕೆ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ ಅವರಿಗೆ ನಾವು ಏನು ಹೇಳ್ತೀವಿ ಎಲೆಕ್ಷನ್ ಸಂದರ್ಭದಲ್ಲಿ ಬಳ್ಳಾರಿಗೆ ರಾಹುಲ್ ಗಾಂಧಿ ಅವರು ಮಾತು ಕೊಟ್ಟಿದ್ದಾರೆ 5000 ಕೋಟಿ ಜೀನ್ಸ್ ಪ್ಲಾಂಟ್ ಅನ್ನು ಏನು ಬಳ್ಳಾರಿಗೆ ತಗೊಂಡು ಬರ್ತೀವಿ ಅಂತ ಹೇಳಿದ್ರು ಮೊನ್ನೆ ಸಿದ್ದರಾಮಯ್ಯ ಸಾಹೇಬರಾಗ್ಲಿ ಡಿಕೆ ಶಿವಕುಮಾರ್ ಸಾಹೇಬರಾಗ್ಲಿ ಮೊಟ್ಟ ಮೊದಲನೇದಾಗಿ ರಾಹುಲ್ ಗಾಂಧಿ ಸಾಹೇಬರು ಮಾತು ಕೊಟ್ಟಿದ್ದಾರೆ ನಾವು ಬಳ್ಳಾರಿಯಲ್ಲಿ ಜೀನ್ಸ್ ಪ್ಲಾಂಟ್ ಮಾಡೇ ಮಾಡಬೇಕು ಅಂತ ಹೇಳಿ ನಮ್ಮ ನಾಯಕರಾದಂತ ನಾಗೇಂದ್ರ ಅಣ್ಣವರಿಗೆ ನಮಗೆ ಹೇಳಿಕೊಟ್ಟು ಹೇಳಿ ಕಳಿಸಿದ್ದಾರೆ ಸ್ನೇಹಿತರೆ ಜೀನ್ಸ್ ಪ್ಲಾಂಟ್ ಮಾಡೇ ಮಾಡ್ತೀವಿ ಇವತ್ತು ಈ ಮೂರು ತಿಂಗಳಲ್ಲಿ ನಾವು ಈ ಯೋಜನೆಗಳೆಲ್ಲ ತಮಗೆ ತಲುಸೋಕೆ ಬಹಳಷ್ಟು ಸಮಯ ತಗೊಂಡು ಬಹಳಷ್ಟು ಶ್ರಮ ತಗೊಂಡು ನಾವು ಆಗಲಿ ನಮ್ಮ ಜಿಲ್ಲಾಡಿತ ಆಗಲಿ ಎಲ್ಲರೂ ಕೆಲಸ ಮಾಡಿದೀವಿ ಸ್ನೇಹಿತರೆ ಅಂತ ಹೆಣ್ಣುಮಕ್ಕಳೆಲ್ಲ ಆಶೀರ್ವಾದ ನಮ್ಮಿದೆ ಇನ್ನೊಂದು 10 15 ವರ್ಷ ಈ ಕಾಂಗ್ರೆಸ್ ಪಾರ್ಟಿ ನಲ್ಲಾಡಿಸೋರು ಯಾರು ಇಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ ಇನ್ನೊಂದು ವಿಚಾರ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇವೆಲ್ಲ ಕಾರ್ಯಕ್ರಮಗಳನ್ನು ನೋಡಿ ನಿನ್ನೇನೋ ಮೊನ್ನೆನೋ ಪ್ರಧಾನಮಂತ್ರಿಗಳು ಗ್ಯಾಸ್ ಸಿಲಿಂಡರ್ ಕೂಡ ಕಮ್ಮಿ ಮಾಡಬೇಕು ಇಲ್ಲಾಂದ್ರೆ ಈ ಕಾಂಗ್ರೆಸ್ ಅವರು ಒಡತಕ್ಕೆ ನಾವು ಈ ಭಾರತ ದೇಶದಲ್ಲಿ ಉಳಿಯಕ ಆಗಲ್ಲ ಅಂತ ಹೇಳಿ ಅವರು ಎಚ್ಚೆತ್ತುಕೊಂಡಿದ್ದಾರೆ ಸ್ನೇಹಿತರೆ 2024 ಕ್ಕೆ ನಮ್ಮ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ ಇನ್ನಷ್ಟು ನಮ್ಮ ದೇಶ ಅಭಿವೃದ್ಧಿ ಕಾಣುತ್ತೆ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ